ಡಿಯರ್ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಆಕ್ಸಿಡೆಂಟ್ ಆದಾಗ ಸಿಚುಯೇಷನ್ನ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಎನಿ ಆಕ್ಸಿಡೆಂಟ್, ಈಗ ನಾವು ಬೈಕಲ್ಲಿ ಹೋಗ್ತಾ ಇರ್ಬೋದು, ಇಲ್ಲ ಕಾರಲ್ಲಿ ಹೋಗ್ತಾ ಇರ್ಬೋದು, ಇಲ್ಲ ನಾವು ಹೋಗ್ತಾ ಇರೋ ಜಾಗದಲ್ಲಿ ಬೇರೆಯವ್ರಿಗೆ ಆಕ್ಸಿಡೆಂಟ್ ಆಗ್ಬೋದು, ಅಲ್ಲಿ ನಾವು ನಮ್ಮ ಕಾರ್ಯವನ್ನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಫಸ್ಟು ಯಾವುದಾದ್ರೂ ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ನ ಸಿಚುಯೇಷನ್ನ ಅಸೆಸ್ ಮಾಡಬೇಕು. ಅಸೆಸ್ ಮಾಡಿ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ಗೆ, ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಪ್ರೈಮರಿಯಾಗಿ ಅಲ್ಲಿ ನಾವು ಏನು ಮಾಡ್ಬೋದು ಅನ್ನೋದು. ಸೊ ಫಸ್ಟು ಈಗ ಯಾವುದೇ ಒಂದು ಮನುಷ್ಯನಿಗೆ ಗಾಯ ಆಗ್ಬೋದು, ಎಕ್ಸ್ಟರ್ನಲ್ ಇಂಜುರೀಸ್ ಅಂತ ಹೇಳ್ತೀವಿ, ಇಲ್ಲ ಇಂಟರ್ನಲ್ ಇಂಜುರೀಸ್ ಅಂತ ಹೇಳ್ತೀವಿ. ಗಾಯ ಆದಾಗ ಚಿಕ್ಕ ಪುಟ್ಟ ಗಾಯಗಳು, ಜಸ್ಟ್ ತರ್ಕೊಂಡಿರೋದಿರ್ಬೋದು, ಅಬ್ರೇಷನ್ಸ್ ಅಂತ ಏನು ಹೇಳ್ತೀವಿ, ಲ್ಯಾಸರೇಷನ್ಸ್ ಅಂತ ಏನು ಹೇಳ್ತೀವಿ, ಇಲ್ಲ ಕಟ್ಟುಂಡ್ ಅಂತ ಏನು ಹೇಳ್ತೀವಿ, ಅವಾದರೆ ಸ್ವಲ್ಪ ಮ್ಯಾನೇಜ್ ಮಾಡೋದು ಈಜಿ. ಇಲ್ಲ ಡೆಟಾಲು, ಬೀಟಾಡಿನು ಸೊಲ್ಯೂಷನ್ಸ್ ತೊಗೊಂಡು ಅಲ್ಲಿ ಡ್ರೆಸ್ಸಿಂಗ್ ಕ್ಲೀನ್ ಮಾಡಿಬಿಟ್ಟು ಅದಕ್ಕೊಂದು ಡ್ರೆಸ್ಸಿಂಗ್ ಆಗಿಬಿಟ್ರೆ ಅಲ್ಲಿಗೆ ಮುಗ್ದೋಗುತ್ತೆ. ದ್ಯಾಟ್ ಈಸ್ ಆಲ್ ಮೈನರ್ ಇಂಜುರೀಸು. ಮೇಜರ್ ಇಂಜುರೀಸು ಇಂಟರ್ನಲ್, ಬೇಸಿಕಲಿ ಅದನ್ನು ಇಂಟರ್ನಲ್ ಇಂಜುರೀಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಇಂಜುರೀಸು ತಲೆಗಾಗ್ಬೋದು, ಇಲ್ಲ ಕುತ್ತಿಗೆಗಾಗ್ಬೋದು, ಇಲ್ಲ ಎದೆಗಾಗ್ಬೋದು, ಇಲ್ಲ ಹೊಟ್ಟೆಗಾಗ್ಬೋದು, ಇಲ್ಲ ಕೈ ಕಾಲಿಗಾಗ್ಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಬ್ಲೀಡಿಂಗು, ರಕ್ತಸ್ರಾವ ಜಾಸ್ತಿ ಆಗುತ್ತೆ. ರಕ್ತಸ್ರಾವ ಜಾಸ್ತಿ ಆದಾಗ ಮನುಷ್ಯನಿಗೆ ಬಿ ಪಿ ಕಮ್ಮಿ ಆಗ್ತಾ ಹೋಗುತ್ತೆ, ಅದಕ್ಕೆ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಈಗ ತಲೆಯಲ್ಲಿ ಏನಾದರೂ ಆಚೆ ಕಡೆ ಬ್ಲಡ್ ಬರ್ತಾ ಇದ್ದರೆ ಅಲ್ಲಿ ಪ್ರೆಷರ್ ಕೊಟ್ಟು, ಎಲ್ಲೇ ಬ್ಲಡ್ ಬರ್ತಾ ಇದ್ರು ಅಲ್ಲಿ ಪ್ರೆಷರ್ ಕೊಟ್ಟು ನಾವು ಅಡ್ಮಿಟ್ ಕೊಂಡ್ರೆ ಅದು ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಒಂದು 5 ಮಿನಿಟ್ಸು 10 ಮಿನಿಟ್ಸು ಅಡ್ಮಿಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ನಲ್ ಇಂಜುರೀಸ್ ಏನಾದರೂ ಆಗಿದೆ ಅಂದರೆ ಇಂಟರ್ನಲ್ ಇಂಜಿನ ರೆಕಗ್ನೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ರೆಕಗ್ನೈಸ್ ಅಂದರೆ ತಲೆಯಲ್ಲಿ ಬ್ಲೀಡಿಂಗ್ ಆಗ್ಬೋದು, ಎದೆಯಲ್ಲಿ ಬ್ಲೀಡಿಂಗ್ ಆಗ್ಬೋದು, ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗ್ಬೋದು, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಅದನ್ನು ಯಾವ ಥರ ರೆಕಗ್ನೈಸ್ ಮಾಡ್ಬೋದು ಅಂದರೆ ತಲೆಯಲ್ಲಾದರೆ ಯೂಶ್ವಲಾಗಿ ತಲೆನೋವು ಅನ್ಕಾನ್ಷಿಯಸ್ ಇರ್ಬೋದು ಪೇಷಂಟು, ಮತ್ತು ಇಲ್ಲ ಕಾನ್ಷಿಯಸ್ ಇರ್ಬೋದು. ಕಾನ್ಷಿಯಸ್ ಇದ್ದಾಗ ಕೂಡ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಸೊ ಅನ್ಕಾನ್ಷಿಯಸ್ ಇದ್ದಾಗ ಇಮ್ಮಿಡಿಯೇಟಾಗಿ ನಾವು ಉಸಿರಾಡೋದ ಬಗ್ಗೆ ಗಮನ ಕೊಡಬೇಕು, ಮತ್ತು ಪೇಷಂಟ್ನ ಶಿಫ್ಟ್ ಮಾಡೋದು, ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋದು, ನಿಯರ್ ಬೈ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಪೇಷಂಟ್ ಕಾನ್ಷಿಯಸ್ ಇದ್ದಾಗ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಂತ ಅಸೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಷಿಯಸ್ ಇದ್ದಾಗ ಪೇಷಂಟು ಮಾತಾಡ್ತಾ ಇದ್ದಾನಾ ಇಲ್ವಾ, ಮಾತಾಡಿದಾಗ ಅವ್ರಿಗೆ ಮುಖದಲ್ಲಿ ಏನಾದರೂ ಪೇಲ್ನೆಸ್ಸು, ಒಂಥರ ಬೀಳ್ಚ್ಕೊತಾರೆ ಅಂತ ಹೇಳ್ತೀವಲ್ವಾ. ಸೊ ಬಿ ಪಿ ಕಮ್ಮಿ ಆದಾಗ ಬಾಡಿಯಲ್ಲಿ ಸರ್ಕ್ಯುಲೇಟ್ರಿ ವಾಲ್ಯೂಮ್, ಬ್ಲಡ್ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಆ ಒಂಥರ ಮನುಷ್ಯ ಬಿಳಿಸ್ಕೊಂಡಂಗೆ ಆಗುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಶಾಕಲ್ಲಿ ಕೂಡ ಇದೇ ಥರ ಆಗೋ ಚಾನ್ಸಸ್ ಇರುತ್ತೆ, ಬೈಕ್ಗೆ ಸಿಚುಯೇಷನ್ಗೆ ಶಾಕ್ ಕೂಡ ಆಗುತ್ತೆ. ಮತ್ತು ಈಗ ನಾವು ಎದೆಯಲ್ಲಾಗ್ಬೋದು, ಏನಾದರೂ ಇಂಟರ್ನಲ್ ಇಂಜುರೀಸ್ ಆಗಿದ್ದರೆ ಉಸಿರಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಅಲ್ಲಿ ನ್ಯೂಮೋಥರ್ಯಾಕ್ಸ್ ಅಂತ ಹೇಳ್ತೀವಿ, ಎದೆಯಲ್ಲಿ ಗಾಳಿ, ಈ ಫ್ರ್ಯಾಕ್ಚರ್ಗಳೆಲ್ಲ ಆದಾಗ ಎದೆ ಮೂಳೆಗಳು ಫ್ರ್ಯಾಕ್ಚರ್ ಆದಾಗ ಎದೆಯಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ, ಅದಕ್ಕೆ ನ್ಯೂಮೋಥರ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಆವಾಗ ಕೂಡ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಮತ್ತು ಹ್ಯೂಮೋಥರ್ಯಾಕ್ಸ್ ಅಂತ ಹಾಕ್ತೀವಿ, ಎದೆಯಲ್ಲಿ ಬ್ಲಡ್ ಕಲೆಕ್ಷನ್ ಆಗುತ್ತೆ, ಆ ಬ್ಲಡ್ ಕಲೆಕ್ಷನ್ ಆದಾಗ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಮತ್ತು ಹೊಟ್ಟೆಯಲ್ಲಿ ಬ್ಲಡ್ ಕಲೆಕ್ಷನ್ ಆಗ್ಬೋದು, ಈ ಲಿವರು, ಸ್ಪ್ಲೀನು ಅಂತ ಏನು ಹೇಳ್ತೀವಿ ನಾವು, ಅವು ಕಾಮನ್ನಾಗಿ ಇಂಜುರಿ ಆಗೋದು. ಸಡನ್ನಾಗಿ ಬ್ಲಡ್ ಕಲೆಕ್ಷನ್ನು, ಬ್ಲಡ್ಡು ಕರೆಕ್ಟ್ ಆಗುತ್ತೆ ಹೊಟ್ಟೆಯಲ್ಲಿ, ಅದು ನಮಗೆ ಆಚೆ ಕಾಣಿಸೋದಿಲ್ಲ. ಸೊ ಅದು ತುಂಬ ಡೇಂಜರಸ್ಸು. ಸೊ ಇವನ್ನೆಲ್ಲ ರೆಕಗ್ನೈಸ್ ಮಾಡೋದಕ್ಕೆ ನಾವು ಏನೆಲ್ಲ ಸಿಂಪ್ಟಮ್ಸು, ಕೆಲವರಿಗೆ ವಾಂತಿ ಆಗುತ್ತೆ, ಕೆಲವರು ತಲೆ ತಿರುಗುತ್ತೆ ಅಂತ ಹೇಳ್ತಾರೆ, ಅವನ್ನೆಲ್ಲ ರೆಕಗ್ನೈಸ್ ಮಾಡಿಕೊಂಡು ಅವಾಗ ಏನು ಮಾಡ್ಬೋದು, ಅಲ್ಲಿ ನಾವು ಪೇಷಂಟ್ನ ಒಂದು ವಾತಾವರಣದಲ್ಲಿ ಫ್ರೆಶ್ಶಾಗಿ ಗಾಳಿ ಬರೋವಂಥ ಜಾಗದಲ್ಲಿ ಮಲಗಿಸ್ಬೇಕು ಆ್ಯಂಬುಲೆನ್ಸ್ ಬರೋವರೆಗೂ. ಮತ್ತು ಪೇಷಂಟ್ನ ಕಾಲು, ಎರಡೂ ಕಾಲನ್ನು ಸ್ವಲ್ಪ ಮೇಲೆ ಎತ್ತಿದ್ರೆ, ಮೇಲೆತ್ತಿದಾಗ ನಮ್ಮ ಅವನ ಬಾಡಿಯಲ್ಲಿರ್ತಕ್ಕಂಥ ಬ್ಲಡ್ ವಾಲ್ಯೂಮ್ ರೈಸ್ ಆಗುತ್ತೆ, ಅಂದರೆ ಕಾಲಿಗೆ ರಕ್ತ ಅವಾಗ ಬೇಕಾಗೋದಿಲ್ಲ, ಆ ಕಾಲಲ್ಲಿರ್ತಕ್ಕಂಥ ರಕ್ತ ಬಾಡಿಗೆ ಹೋಗುತ್ತೆ. ಸೊ ಅವಾಗ ಬಿ ಪಿ ರೈಸ್ ಆಗುತ್ತೆ, ಅವಾಗ ಪೇಷಂಟ್ಸು ಕಾನ್ಷಿಯಸ್ಗೆ ಬರ್ತಾರೆ, ಶಾಕಿಂದ ಆಚೆ ಬರ್ತಾರೆ. ಮತ್ತು ಸೈಡ್ಗೆ ತಿರುಗಿಸಿ ಮಲಗಿಸೋದು, ವಾಂತಿ ಆದಾಗ ಅದು ಉಸಿರಾಟದ ಶ್ವಾಸಕೋಶದಲ್ಲಿ ಹೋದರೆ ಆಸ್ಪಿರೇಷನ್ ನ್ಯುಮೋನಿಯಾ ಅಂತ ಹೇಳ್ತೀವಿ, ಆ ಆಸ್ಪಿರೇಷನ್ ಆದರೆ ಅಲ್ಲಿಗೆ ಪ್ರಾಣನೇ ಹೋಗುತ್ತೆ. ಸೊ ಆಸ್ಪಿರೇಷನ್ ಆದಾಗ ಆ ವ್ಯಕ್ತಿನ ಪಕ್ಕಕ್ಕೆ ತಿರುಗಿಸಿ ಮಲಗಿಸ್ಬೇಕು, ಪಕ್ಕಕ್ಕೆ ತಿರುಗಿಸಿ ಮಲಗಿಸಿದಾಗ ಈಸಿಯಾಗಿ ಉಸಿರಾಡೋಕ್ಕಾಗುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಸರೌಂಡಿಂಗ್ಸ್ನ ತಗೊಂಡು ನಾವು ಹೆಲ್ಪ್ ತಗೊಂಡು ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿ ನಿಯರ್ ಬೈ